ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿರುವ ಹಿಂದೂ ದೇವಾಲಯಗಳನ್ನು ಉಳಿಸಲು ಖಾಸಗಿಯಾಗಿ ಮಸೂದೆಯನ್ನು ಮಂಡಿಸಲಾಗುವುದು ಎಂಬುದಾಗಿ ಕೆಆರ್ ಶಾಸಕರಾದಂತಹ ಎಸ್ ಎ ರಾಮದಾಸ್ ರವರು ಈ ದಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ದೇವಾಲಯಗಳ ಉಳಿವಿಗಾಗಿ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರೂ ಕೂಡ ನಾವು ಶ್ರಮಿಸಬೇಕಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ನಾವು ಈಗಿರುವಂತಹ 156 ಮಕ್ಕಳನ್ನು ಕೂಡ ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಗೆ ಅನಾರೋಗ್ಯದಿಂದ ರೋಗ ಮುಕ್ತರನ್ನಾಗಿ ಮಾಡುವಂತ ಕಾರ್ಯಕ್ಕೋಸ್ಕರವಾಗಿ ಒಂದು ವರ್ಷ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅಂದ್ರೆ ಅವರಿಗೆ ಹೆಲ್ತ್ ಕಾರ್ಡ್ಗಳನ್ನು ಇವತ್ತಿಂದ ಕೊಡ್ತಾ ಇದ್ದೀವಿ ಮತ್ತು ಆ ಮಕ್ಕಳಿಗೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾರತದ ನ್ಯೂಟ್ರಿಷನ್ ಪ್ರೋಗ್ರಾಂ ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಅವರನ್ನು ಒಂದು ವರ್ಷದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಚಟುವಟಿಕೆಯಲ್ಲಿ ಒಂದು ಸಕಾರಾತ್ಮಕವಾದಂತ ಬೆಳವಣಿಗೆಯನ್ನು ಮಾಡಿ 2022 ರ ಸೆಪ್ಟೆಂಬರ್ 17ನೇ ತಾರೀಕು ಮೋದಿ ಅವರ ಹುಟ್ಟುಹಬ್ಬದ ದಿವಸ ಆ 156 ಮಕ್ಕಳನ್ನು ಕೂಡ ಆ ಮೇನ್ ಸ್ಟ್ರೀಮ್ ಗೆ ತಂದು ಅವರ ಆರೋಗ್ಯದ ಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತೀವಿ ನಾವು ನಾಲ್ಕು ಕಾರ್ಯಕ್ರಮಗಳನ್ನು ಉದ್ಘಾಟನೆಯನ್ನು ಮಾಡಿಸಿದ್ವಿ ಕರ್ನಾಟಕ ರಾಜ್ಯದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ತಂದೆಯ ಸ್ಥಾನದಲ್ಲಿ ಇರುವಂತ ಯಡಿಯೂರಪ್ಪನವರು ಒಂದು ಉದ್ಘಾಟನೆಯನ್ನು ಮಾಡಿದ್ರು ಇವತ್ತು ಸುತ್ತೂರಿನ ಶ್ರೀಗಳಾದಂತಹ ದೇಶಕೇಂದ್ರ ಮಹಾಸ್ವಾಮಿಗಳವರು ನಮ್ಮ ಎರಡನೆಯ ಲಸಿಕೆಯ ಕಾರ್ಯಕ್ರಮವನ್ನು ಮತ್ತು ಕೋವಿಡ್ ಮೂರನೇ ಹಂತ ಬರುತ್ತೆ ಅದರಲ್ಲಿ ವಿಶೇಷವಾಗಿ ಮಕ್ಕಳುಗಳಿಗೆ ಅದು ತೊಂದರೆ ಆಗುತ್ತೆ ಅನ್ನುವಂತ ಭಾವನೆಗಳು ಮೂಡ್ತಾ ಇತ್ತು ಅದು ಸರಿ ತಪ್ಪು ಪ್ರಶ್ನೆ ಬೇರೆ ಆದರೆ ನಮ್ಮ ಎಚ್ಚರಿಕೆ ಇರಬೇಕಾದ ನಮ್ಮ ಕರ್ತವ್ಯ ಅದನ್ನು ನಿರಂತರವಾಗಿ ತೋರಿಸ್ತಾ ಬಂದ್ರಿ ಕಾರಣ ಅಂದ್ರೆ ಎಚ್ಚರಿಕೆ ತಗೋಬೇಕನ್ನುವಂತ ಕಾರಣಕ್ಕೆ ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಒಂದು 3100 ಸ್ಯಾಮ್ ಮತ್ತು ಮ್ಯಾಮ್ ಅಂತ ಏನ್ ಕರಿತೀವಿ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಇಂದ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ರೋಗ ಬಂದರೆ ಪ್ರಾರಂಭವಾದ್ರೆ ಯಾರಿಂದ ಪ್ರಾರಂಭ ಆಗ್ಬೋದು ಅನ್ನುವಂತ ಒಂದು ತಪಾಸಣಾ ಕಾರ್ಯ ಈಗಾಗಲೇ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ ಸದಸ್ಯ ಮೊದಲನೇದಾಗಿ ನಿನ್ನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಆಯೋಜನೆ ಮಾಡಿರುವಂತಹ ಮೋದಿ ಯುಗ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೊಟ್ಟಿರುವಂತಹ ಸಹಕಾರಕ್ಕೆ ನಾನು ಆಭಾರಿಯಾಗಿದ್ದೀನಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ತನಗೆ ಮತ ಕೊಟ್ಟಂತಹ ಮತದಾರನ ಋಣವನ್ನು ತೀರಿಸಬೇಕನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುವಾಗ ಆ ದೂರದೃಷ್ಟಿಯನ್ನ ವಿಚಾರಗಳನ್ನ ಯಾವ ರೀತಿಯಲ್ಲಿ ಜನಸಾಮಾನ್ಯ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂತ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಾವು ಸಕಾರಾತ್ಮಕವಾಗಿ ಸಮಾಜದ ಮುಂದೆ ಬಿಂಬಿಸುವಂತ ಒಂದು ಕಾರ್ಯವನ್ನು ಮಾಡಿದಿರಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ ದೇಶದ ಕಾರ್ಯದಲ್ಲಿ ದೇಶವನ್ನು ಕಟ್ಟುವಂತ ಕಾರ್ಯದಲ್ಲಿ ನಿಮ್ಮ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೂಡ ನಾನು ಬಯಸ್ತಾ ಇದ್ದೇನೆ ಇದಾಗಿತ್ತು ಈ ದಿನದ ಸುದ್ದಿ ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ ನಮಸ್ಕಾರ